ಕೂಕ್ವಿತ್ ವಾಣಿ ಇವತ್ ನಾನ್ ಬೇಸನ್ ಉಂಡಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಒಂದ್ ಬಟ್ಲು ಕಡಲೆ ಬೆಳೆ ಇಟ್ಟು, ಒಂದ್ ಬಟ್ಲು ಸಕ್ಕರೆ, ಇದೆರಡು ಒಂದೇ ಅಳತಿ ಒಂದೊಂದ್ ಬಟ್ಲ, ಅರ್ಧ ಬಟ್ಲ ತುಪ್ಪ, ಏಲಕ್ಕಿ ಒಂದ್ ಐದರಿಂದ ಆರು, ದ್ರಾಕ್ಷಿ, ಗೋಡಂಬಿ. ಈಗ ಹೇಗ್ ಮಾಡೋದಂತ ತೋರಿಸ್ತೀನಿ. ಏಲಕ್ಕಿ ಮತ್ತೆ ಸಕ್ಕರೆನ ಸೇರಿಸ್ಕೊಂಡು ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಕೋಬೇಕು. ಈ ಫಸ್ಟ್ ಸ್ವಲ್ಪ ತುಪ್ಪ ಹಾಕೊಂಡು ಗೋಡಂಬಿ ದ್ರಾಕ್ಷಿ ಉರು ತಕೊಂತೀನಿ ನಾನು. ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ಗೂ ಕಲರ್ ಬರೋವರೆಗೂ ಹುರ್ಕೊಂಡು ತಕ್ಕೋಬೇಕು ಗೋಡಂಬಿ ಮತ್ತೆ ದ್ರಾಕ್ಷಿನ. ಈ ಗೋಡಂಬಿ ಕಲರ್ ಬಂದಿದೆ, ದ್ರಾಕ್ಷಿ ಹುರಿದು ತೆಗೆದು ಇಟ್ಕೊಂತೀನಿ. ಈ ತುಪ್ಪ ಸೇರಿಸ್ತಾ ಇದ್ದೀನಿ. ಈ ಕಡಲೆ ಬೇಳೆ ಇಟ್ಟು ಹುರ್ಕೋಬೇಕು. ತುಪ್ಪ ಹಾಕಿದ್ದೀನಿ ಅರ್ಧ ಬಟ್ಲು, ಈಗ ಒಂದು ಬಟ್ಲು ಕಡಲೆ ಬೇಳೆ ಇಟ್ಟು ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಈಗ ಉರಿದಿದ್ದಾಗಿದೆ, ಇದು ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ಸಕ್ಕರೆ ಪುಡಿ, ಗೋಡಂಬಿ, ದ್ರಾಕ್ಷಿ ಹಾಕಿ ಉಂಡಿ ಕಟ್ಟಬೇಕು. ಈಗ ತಣ್ಣಗಾಗಕ್ಕೆ ಬಿಡ್ತೀನಿ. ಈಗ ಹುರಿದಿಟ್ಟಿದ್ದು ಕಡಲೆಬೇಳೆ ಇಟ್ಟು ತಣ್ಣಗಾಗಿದೆ. ಈಗ ಅದಕ್ಕೆ ಒಂದು ಬಟ್ಲು ಸಕ್ಕರೆ ಪುಡಿ ಸೇರಿಸ್ತಾ ಇದ್ದೀನಿ. ಮತ್ತೆ ಗೋಡಂಬಿ ದ್ರಾಕ್ಷಿ ಕರೆದಿದ್ದೆ. ಸಕ್ಕರೆ ಪುಡಿ ಮಾಡ್ಕೊಳೋ ಮುಂದೆ ಏಲಕ್ಕಿ ಹಾಕೊಂಡು ಪುಡಿ ಮಾಡಿದ್ದೀನಿ ನಾನು. ಗೋಡಂಬಿ ದ್ರಾಕ್ಷಿ ಕರೆದಿದ್ದು ತುಪ್ಪದಲ್ಲಿ. ಈಗ ಇದನ್ನು ಚೆನ್ನಾಗಿ ಕಲಸ್ಬಿಟ್ಟು ಉಂಡೆ ಕಟ್ಕೋಬೇಕು. ಈಗ ಕಲಸಿದ್ದು ರೆಡಿ ಆಗಿದೆ. ಈಗ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಉಂಡಿ ಕಟ್ಕೋಬೇಕು. ಬಿಸಿಲುಗಾಲ ಇದ್ರೆ ನೋಡಿ ಹಾಕ್ರಿ ತುಪ್ಪನ, ಗಡಗಟ್ಟಿ ಆಗಲ್ಲ. ಸ್ವಲ್ಪ ಕಮ್ಮಿ ಹಾಕಿ ಮಾಡಿ ನೋಡಿ, ರೆಡಿ ಆಗಿದೆ ಗುಂಡಿ. ಈಗ ರೆಡಿ ಆಗಿದೆ, ಟೇಸ್ಟ್ ಮಾಡುವ ವಿಘ್ನೇಶ್. ಅಮ್ಮ ಬೆಣ್ಣೆ ಮೆಲ್ಟ್ ಆದಂಗೆ ಮೆಲ್ಟ್ ಆಗ್ತದೆ ಅಮ್ಮ ಬಾಯಿನಲ್ಲಿ, ಮತ್ತೆ ಅದು ಏಲಕ್ಕಿ ಫ್ಲೇವರ್ ಸೂಪರ್ ಆಗಿ ಬರ್ತದೆ ಅಮ್ಮ.